ಇಡೀ ಕರ್ನಾಟಕದಾದ್ಯಂತ 2 ಜಿಲ್ಲೆಗಳನ್ನು ಹೊರತುಪಡಿಸಿ ಒಂದು ಮಡಿಕೇರಿ ಮತ್ತೊಂದು ಬೀದರ್ ಈ 2 ಜಿಲ್ಲೆಗಳನ್ನು ಹೊರತುಪಡಿಸಿ ಈ 2 ಜಿಲ್ಲೆಗಳಲ್ಲಿ ಬಂದಿಲ್ಲ ಸೋ ಹಾಗಿರುವಾಗ ಬೀದರ್ನಲ್ಲಿ ಯಾಕೆ ಬಂದಿಲ್ಲ ಅಲ್ಲಿ ಶಾಲಾ ಕಾಲೇಜುಗಳು ಎಲ್ಲ ಓಪನ್ ಇದೆ ಲಿಂಗೇಶ್ ಮರಕಲ್ ಎಸ್ ಯಡಿಯೂರಪ್ಪ ಮಾತಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಬಂದ್ಗೆ ಕರೆ ಕೊಟ್ಟಿರುವಂತದ್ದನ್ನ ಮಾಡಕ್ಕೆ ಹೊರಟಿದ್ದಾರೆ ಬಹುಶಃ ಬೇರೆ ಯಾವುದೇ ರಾಜ್ಯದಲ್ಲಿ ಈ ರೀತಿ ಯಾವುದೇ ಸರ್ಕಾರ ಮಾಡಿಲ್ಲ ಇದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಜೆಡಿಎಸ್ ನರ ಒಂದು ಷಡ್ಯಂತ್ರ ಕುತಂತ್ರ ಜನರನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ನಾನೇನು ಮಾತನಾಡೋದಿಲ್ಲ ಬಂದ್ ಮಾಡುವಂತವರು ಶಾಂತಿಯುತವಾಗಿ ಮಾಡಲಿ ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಬಂದ್ ಆಗಲಿ ನಮ್ದು ಅದಕ್ಕೇನು ಅಭ್ಯಂತರ ಇಲ್ಲ ಆದರೆ ವಾಸ್ತವಿಕ ಸತ್ಯ ಸಂಗತಿ ಏನು ಅನ್ನೋದನ್ನ ರಾಜ್ಯದ ಜನತೆಗೆ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಮುಖಂಡರು ಸ್ಪಷ್ಟ ಮಾಡಿದ್ದಾರೆ ಸೊ ಆದರೂ ಸಹ ಅವ್ರು ಬಂದ್ ಮಾಡೋದಾದ್ರೆ ನಮ್ದೇನು ಅಭ್ಯಂತರ ಸರ್ ಹಾಗೆ ನಾಳೆ ಪ್ರಧಾನಿ ಅವರನ್ನ ಭೇಟಿ ಮಾಡಲಿಕ್ಕೆ ಸಿಎಂ ನೇತೃತ್ವದಲ್ಲಿ ನಿಯೋಗ ಹೊರಟಿದೆ ಸರ್ ನಾಳೆ ಇಲ್ಲ ಇವತ್ತು ಭೇಟಿ ಮಾಡಲಿಕ್ಕೆ ಸೊ ಅವರು ಜೊತೆನಲ್ಲಿ ನಿಮ್ಮ ಪಕ್ಷದ ನಾಯಕರಾದರೂ ನನಗೇನು ಕಲ್ಪನೆ ಇಲ್ಲ ನಾನಂತೂ ಇಲ್ಲಿ ಇರ್ತೇನೆ ನಾನು ಹೋಗ್ತಾ ಇಲ್ಲ ಉಳಿದಂತವ್ರು ಹೋಗ್ತಾರಲ್ಲ ನಮ್ಗೆ ಯಾವ್ದು ಮಾಹಿತಿ ಇಲ್ಲ ಅದ್ರ ಜೊತೆನಲ್ಲಿ ಇಡೀ ವಿಚಾರಕ್ಕೆ ಸಂಬಂಧ ನೀವೆಲ್ಲ ಪತ್ರ ಬರೆದಿದ್ರಿ ಅಂತ ಹೇಳಿ ಅದನ್ನು ಕೂಡ ತಿಳಿಸ್ತೀವಿ ಎಷ್ಟು ಸರಿ ನಿಮಗೆ